ಸರ್ವಧರ್ಮ ಸಮ್ಮೇಳನವನ್ನು ಮಾಡುವ ಹಿನ್ನೆಲೆಯಲ್ಲಿ ಉದ್ದೇಶ ಏನು ಅಂತ ಕೇಳಿದರೆ, ನಮ್ಮೆಲ್ಲರಲ್ಲಿ ಭಾವೈಕ್ಯತೆ ಅನ್ನೋದು ಮೂಡಬೇಕು, ಸಾಮರಸ್ಯ ಅನ್ನೋದು ಮೂಡಬೇಕು. ನಾವೆಲ್ಲರೂ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ, ಈ ಎಲ್ಲ ಜೀವಿಗಳು ನನ್ನ ಅಂಶರು ಅಂತ ಪರಮಾತ್ಮ ಯೋಗಿರಾಜ ಹೇಳಿದಂಗೆ, ನಾವೆಲ್ಲರೂ ಸರಿಸಮಾನರು, ಚೈತನ್ಯ ಸ್ವರೂಪರು ಅನ್ನುವ ಭಾವ ಮೂಡುವ ಸಲುವಾಗಿ, ಆಮೇಲೆ ನಾವೆಲ್ಲರೂ ಮಾನವರು ಅನ್ನುವಂಥ ಭಾವ ಮೂಡುವ ಸಲುವಾಗಿ, ಆಮೇಲೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕನ್ನಡಿಗರು ಅನ್ನುವಂಥ ಭಾವ ಮೂಡುವ ಸಲುವಾಗಿ, ಹಲವಾರು ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಪೂಜ್ಯರು ಈ ಸಮ್ಮೇಳನವನ್ನು, ಸರ್ವಧರ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ಭಾವೈಕ್ಯತೆ ನಮ್ಮೆಲ್ಲರಲ್ಲಿ ಮೂಡಬೇಕನ್ನುವುದೇ ಬಹಳ ಮುಖ್ಯವಾದ ಉದ್ದೇಶ. ಹಾಗಾದರೆ ಭಾವೈಕ್ಯತೆ ಅಂದರೇನು? ಭಾವೈಕ್ಯತೆಯನ್ನು ನಾವು ಸಾಧಿಸಬೇಕಾಗಿತ್ತು ಅಂತಂದರೆ ಹೆಂಗೆ ಸಾಧಿಸಬೇಕು? ಭಾವೈಕ್ಯತೆಯನ್ನು ಸಾಧಿಸಿದವರು ಈ ಭೂಮಿ ಮೇಲೆ ಹೇಗೆ ಬದುಕಿ ಹೋದರು ಅನ್ನೋದನ್ನು ಚಿಂತನೆ ಮಾಡುವಂಥ ಬಹಳ ಮುಖ್ಯವಾದ ವಿಷಯ ಬಂಧುಗಳೇ. ಭಾವೈಕ್ಯತೆ ಅನ್ನೋದೇನು ಅಂತ ಅನ್ನೋ ಬಗ್ಗೆ ತಮ್ಮ ಸ್ವಾಗತ ಭಾಷಣದಲ್ಲಿ ಸನ್ನಿಧಿಯವರು ಬಹಳ ಮನಕ್ಕೆ ಮುಟ್ಟುವಂತೆ, ತಟ್ಟುವಂತೆ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಭಾವೈಕ್ಯತೆ ಅಂತಂದರೆ, ನಾವು ನಂಬಿದ ಧರ್ಮವನ್ನು, ನಾವು ನಂಬಿದ ಸಿದ್ಧಾಂತವನ್ನು ಮೊದಲು ಚೆನ್ನಾಗಿ ನಾವು ತಿಳ್ಕೋಬೇಕು. ಬರೇ ತಿಳ್ಕೊಳ್ಳುವುದಲ್ಲ, ಬರೇ ಅದರ ಬಗ್ಗೆ ಮಾತನಾಡುವುದಲ್ಲ, ಅದನ್ನು ಚೆನ್ನಾಗಿ ಅನುಷ್ಠಾನಕ್ಕೂ ಕೂಡ ತಂದಿರಬೇಕು. ಆಮೇಲೆ ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂಥ ಧರ್ಮವನ್ನು, ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂಥ ಸಿದ್ಧಾಂತವನ್ನು, ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂಥ ಆರಾಧನೆಯ ವಿಧಿವಿಧಾನಗಳನ್ನು ಪ್ರಾಮಾಣಿಕವಾಗಿ ಗೌರವಿಸಬೇಕು. ಇದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ಇದು ಭಾವೈಕ್ಯತೆ. ಯಾಕೆ ಅಂತ ಕೇಳಿದರೆ, ನಮ್ಮೆಲ್ಲರ ಭಾವನೆಗಳು ಕೊನೆಗೆ ಬಂದು ಐಕ್ಯ ಆಗಿ, ಯಾವ ಭಾವನೆಗಳು ಇರಂಗಿಲ್ಲ, ಭಾವಾತೀತವಾದಂಥ ಸ್ಥಿತಿ ಪ್ರಾಪ್ತ ಆಗ್ತದೆ. ಮಾತು ಮನಂಗಳಿಂದ ತತ್ತ ಮೀರಿದ ಸ್ಥಿತಿ ಬರುವವರೆಗೆ ನಾವು ಧರ್ಮದ ಮೇರೆಯಲ್ಲಿ, ಧರ್ಮದ ಸೀಮೆಯಲ್ಲಿ ಇರಬೇಕಾಗ್ತದೆ. ಈಗ ಉದಾಹರಣೆ ಹೇಳಬೇಕು ಅಂತಂದರೆ, ನದಿಗಳು ತಾವು ಹುಟ್ಟಿದ ಸ್ಥಾನದಿಂದ ಬೇರೆ ಬೇರೆ ನಾಮಗಳನ್ನು, ಬೇರೆ ಬೇರೆ ರೂಪಗಳನ್ನು, ಬೇರೆ ಬೇರೆ ಕ್ರಿಯೆಗಳನ್ನು ಪಡೆದುಕೊಂಡು ನದಿಗಳು ಹರಿತಿರ್ತವೆ. ಸಮುದ್ರವನ್ನು ಸೇರುವವರೆಗೆ ಹರಿತವೆ. ಸಮುದ್ರವನ್ನು ಸೇರುವವರೆಗೆ ಆ ನದಿಗಳ ನಾಮ, ಭಿನ್ನ ಭಿನ್ನ ನಾಮ, ಭಿನ್ನ ಭಿನ್ನ ರೂಪಗಳು, ಭಿನ್ನ ಭಿನ್ನ ಕ್ರಿಯೆಗಳು ಇದ್ದೇ ಇರ್ತಾವೆ. ಯಾವಾಗ ಸಾಗರ ಸೇರಿದ ಬಳಿಕ ನೀವು ಯಾವ ನದಿ ಅಂತ ಗುರುತಿಸಲಕ್ಕೆ ಸಾಧ್ಯದ? ಸಾಧ್ಯ ಇಲ್ಲ. ಅದು ನಿಜವಾದ ಭಾವೈಕ್ಯತೆ. ಹಾಗಾಗಿ ನಾವು ನಂಬಿದ ಧರ್ಮಗಳು, ನಾವು ನಂಬಿದ ಸಿದ್ಧಾಂತಗಳು, ನಾವು ನಂಬಿದ ಯೋಗದ ವಿಧಾನಗಳು, ಆರಾಧನೆಯ ವಿಧಿವಿಧಾನಗಳು, ಇವು ಒಂದು ರೀತಿ ನದಿ ಇದ್ದಂಗ ಜೀವಾತ್ಮ ಅವುಗಳಲ್ಲಿ ಹರಿದು ಸಾಗಿ ಹೋಗ್ತಿರ್ತಾನೆ. ಗುರಿ ಏನು ಅಂತ ಕೇಳಿದರೆ, ಪರಮಾತ್ಮನನ್ನು ಸೇರುವುದೇ ಗುರಿ. ಸೇರುವವರೆಗೆ ಭಿನ್ನ ಭಿನ್ನ ನಾಮಗಳು, ರೂಪಗಳು, ಆರಾಧನೆಯ ಕ್ರಿಯೆಗಳು ಇದ್ದೇ ಇರ್ತವೆ. ಯಾವಾಗ ನಾವು ಆ ಪರಮಾತ್ಮನನ್ನು ಸೇರ್ತೀವಿ, ಯಾವಾಗ ಭಗವತ್ ಸಾಕ್ಷಾತ್ಕಾರ ಆಗ್ತದೆ, ಆವಾಗ ಯಾವ ನಾಮರೂಪಗಳು ಇರುವುದಿಲ್ಲ, ಯಾವ ಕ್ರಿಯೆಗಳು ಇರುವುದಿಲ್ಲ, ಯಾವ ಹೆಸರು ಇರುವುದಿಲ್ಲ. ಅಂಥ ಸ್ಥಿತಿ ಪ್ರಾಪ್ತಿಯಾಗುವುದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಕರೀತಾರೆ. ಅಲ್ಲಿವರೆಗೆ ನಾವು ನಂಬಿದ ಧರ್ಮವನ್ನು ಚೆನ್ನಾಗಿ ತಿಳಿದುಕೊಂಡು ಅನುಷ್ಠಾನಕ್ಕೆ ತರುವುದರ ಜೊತೆಗೆ ಇನ್ನೊಂದು ಧರ್ಮವನ್ನು ಗೌರವಿಸಬೇಕು. ಇದು ಭಾವೈಕ್ಯತೆ ಅನ್ನೋದು. ಆಮೇಲೆ ನಿಮಗೆ ಇವತ್ತು ಪೂಜ್ಯರ ಸಾನ್ನಿಧ್ಯದೊಳಗೆ ಸ್ವಲ್ಪ ಅವರಿಂದ ಧೈರ್ಯವನ್ನು ಪಡ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ.
ನೀವು ಈ ಎಲ್ಲ ಧರ್ಮಗಳಲ್ಲಿ ಎಲ್ಲ ಸಿದ್ಧಾಂತಗಳಲ್ಲಿ ಧರ್ಮದ ಸ್ವರೂಪವನ್ನು ಭಗವತ್ ಸ್ವರೂಪವನ್ನು ಹೇಳ್ಕೊಂಡು ಬಂದಿರ್ತಾರೆ, ಮೋಕ್ಷದ ಮಾರ್ಗವನ್ನು ಹೇಳ್ಕೊಂಡು ಬಂದಿರ್ತಾರೆ. ನೀವು ಪ್ರಾಮಾಣಿಕವಾಗಿ ಎಲ್ಲ ದರ್ಶನಗಳನ್ನು ಅಧ್ಯಯನ ಮಾಡಿದಿರಿ ಅಂತಂದರೆ, ಎಲ್ಲರೂ ಹೇಳಿದ್ದು ಧರ್ಮದ ಸ್ವರೂಪ ಒಂದೇ ಅನ್ನೋದು, ಎಲ್ಲರೂ ಹೇಳಿದ ಭಗವತ್ ಸ್ವರೂಪ ಒಂದೇ ಅನ್ನೋದು ನಮಗೆ ಮನದಟ್ಟಾಗ್ತದೆ. ಆವಾಗ ನಮ್ಮ ಭಾವನೆ ವಿಶಾಲ ಆಗಿಬಿಡ್ತದೆ. ನಿಮಗೆ ಒಂದು ಮಾತು ಹೇಳಬೇಕು ಅಂತಂದರೆ, ಈಗ ಧರ್ಮದ ಬಗ್ಗೆ, ಧರ್ಮದ ಬಗ್ಗೆ ನಮ್ಮ ಋಷಿ ಮುನಿಗಳು, ಪೀರ ಪೈಗಂಬರರು, ಬಸವಾದಿ ಶರಣರು, ಸಂತರು ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಿಕೊಂಡು ಬಂದರು ಅನ್ನೋದನ್ನು ನಿಮ್ಮ ಮುಂದೆ ನಾನು ಇಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡ್ರಿ, ಎಲ್ಲರೂ ಹೇಳುವುದು ಧರ್ಮದ ಸ್ವರೂಪ ಒಂದೇ ಅನ್ನೋದು ಹೆಂಗೆ ನಮಗೆ ಗೊತ್ತಾಗ್ತೈತಿ ಅನ್ನೋದನ್ನು ಸುಮ್ಮನೆ ನಾರಾಗಿ ಏನೇನೋ ತಪ್ಪು ಕಲ್ಪನೆಗಳಲ್ಲಿ ಮುಳುಗಿರ್ತೀವಿ. ಈಗ ಧರ್ಮದ ಸ್ವರೂಪ, ಧರ್ಮ ಅಂದರೆ ಏನು? ಅದು ವೇಷಭೂಷಣ ಪ್ರಧಾನವಾದದ್ದು ಅಲ್ಲ ಧರ್ಮ ಅನ್ನೋದು. ಧರ್ಮ ಅನ್ನೋದು ತತ್ವದ ಅನುಷ್ಠಾನ ಪ್ರಧಾನವಾದದ್ದು. ಹಾಗಾಗಿ ಧರ್ಮ ಅಂತಂದರೆ ಏನು ಅಂತ ಕೇಳಿದರೆ, ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ. ಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ ನಮ್ಮ ಋಷಿ ಮುನಿಗಳು, ಮಾಡ್ತಾರೆ ಎಷ್ಟು ಸುಂದರವಾಗಿ ಮಾಡ್ಕೊಂಡು ಬರ್ತಾರೆ. ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂದರೆ, ಯಥೋಭ್ಯುದಯ ಅಂತಂದರೆ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಯನ್ನು, ಏಳಿಗೆಯನ್ನು ಮಾಡುವುದರ ಜೊತೆಗೆ, ಏಳಿಗೆ ಅಂತಂದರೆ ನೈತಿಕವಾಗಿ ಬಿದ್ದಿದ್ದ ಅಂತಂದರೆ ಅವನನ್ನು ಎಬ್ಬಿಸಿ ನಿಲ್ಲಿಸೋದು, ಆರ್ಥಿಕವಾಗಿ ಬಿದ್ದಿದ್ದ ಅಂತಂದರೆ ಕಾಯಕ ತತ್ವವನ್ನು, ಕರ್ಮಯೋಗವನ್ನು ಹೇಳಿ ಅವನ ಮೇಲಕ್ಕೆ ತರುವುದು, ವ್ಯಸನಿಯಾಗಿ ಬಿದ್ದಿದ್ದ ಅಂತಂದರೆ ಅವನಿಗೆ ನೀತಿ ಪಾಠಗಳನ್ನು ಹೇಳಿ ಅವನು ಎತ್ತಿ ಹಿಡಿಯುವುದು, ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾಗಿದ್ದ ಅಂತಂದರೆ ನೀ ಬ್ಯಾರೆ ಅಲ್ಲ, ನನ್ನ ಸ್ವರೂಪ, ನನ್ನ ಪ್ರತ್ಯಗಾತ್ಮ ಸ್ವರೂಪ ಅಂತ ಒಪ್ಪಿಕೊಂಡು ಅವನನ್ನು ಎತ್ತಿ ಹಿಡಿಯುವುದು. ಹೀಗೆ ಬಿದ್ದವನನ್ನು ಎತ್ತಿ ಹಿಡಿಯುವುದು, ಅವನನ್ನು ನಿಲ್ಲಿಸುವುದು ಯಾವುದು? ಅದಕ್ಕೆ ಧರ್ಮ ಅಂತ ಕರೀತಾರೆ. ಯಥೋಭ್ಯುದಯ, ಆ ಬಳಿಕ ನಿಶ್ರೇಯಸ. ನಿಶ್ರೇಯಸ ಅಂತಂದರೆ ಮೋಕ್ಷ, ಪರಮಶಾಂತಿ, ಕೈವಲ್ಯ. ಅದಕ್ಕೆ ಇಸ್ಲಾಮದೊಳಗೆ ನಜಾತ್ ಅಂತ ಕರೀತಾರೆ, ನಜಾತ್ ಅಂತ ಕರೀತಾರೆ. ಅಥವಾ ನಮ್ಮ ಜೈನ ಸಿದ್ಧಾಂತದಲ್ಲಿ ಅದಕ್ಕೆ ನಿರ್ವಾಣ್ ಅಂತ ಕರೀತಾರೆ. ಇದು ಅಂದ್ರೇನು? ಧರ್ಮ ಅಂತಂದ್ರೆ ಮತ್ತೇನಲ್ಲ, ಮನುಷ್ಯನನ್ನು, ಬಿದ್ದ ಮನುಷ್ಯನನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಅವನಿಗೆ ಪರಮಶಾಂತಿಯನ್ನು ಯಾವುದು ಒದಗಿಸಿಕೊಡುತ್ತದೆಯೋ ಅದಕ್ಕೆ ಧರ್ಮ ಅಂತ ಅನ್ನಬೇಕು ಅನ್ನೋದು ನಮ್ಮ ಋಷಿ ಹೇಳ್ಕೊಂಡು ಬರುವಂಥ ಮಾತು. ಇರುವಂಥ ಹಿಂಗೂ ಅಲ್ಲ, ಇದನ್ನು ಒಬ್ಬ ಸೂಫಿ ಸಂತರು ಹೇಳ್ತಾರೆ. ಸೂಫಿ ಸಂತರು, ಇವತ್ತು ಸೂಫಿಗಳ ಚಿಂತನೆ ನಡಿಬೇಕಾಗಿದೆ. ಸೂಫಿಗಳು ಹೇಳ್ತಾರೆ, ವಹಿ ಸಚ್ಚಾ ದೀನ್ ಹೈ. ದೀನ್ ಅಂತಂದರೆ ಧರ್ಮ. ವಹಿ ಸಚ್ಚಾ ದೀನ್ ಹೈ ಜೋ ಇನ್ಸಾನ್ ಕೋ ಇನ್ಸಾನಿಯತ್ ಕೆ ಸಾಥ್ ಜಿಂದಗಿ ಔರ್ ಬಂದಗಿ ದೋನೋ ಸಿಖಾವೆ. ಎಷ್ಟು ಸುಂದರ ಮಾತು ನೋಡ್ರಿ. ನಮ್ಮ ಋಷಿಗಳು ಹೇಳಿದ ಧರ್ಮದ ವ್ಯಾಖ್ಯಾನಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅದ? ಹೇಳ್ತಾನೆ ಸೂಫೀಸ್ ಅಂತ, ವಹಿ ಸಚ್ಚಾ ದೀನ ಹೈ, ಅದುವೇ ನಿಜವಾದ ಧರ್ಮ. ಯಾವುದು? ಜೋ ಇನ್ಸಾನ್ ಕೋ ಅಂದ್ರೆ ಯಾವುದು ಮನುಷ್ಯನಿಗೆ, ಇನ್ಸಾನಿಯತ್ ಕೆ ಸಾಥ್. ಇನ್ಸಾನಿಯತ್ ಅಂದ್ರೆ ಏನು? ನೀವು ಮಾನವೀಯ ಮೌಲ್ಯಗಳು ಅಂತೇನಂತೀರಲ್ಲ ಅದು ಬೇಡ. ಇದ್ರ ಬಗ್ಗೆ ಒಂದು ಶ್ಲೋಕ ಹೇಳಬೇಕು ಅಂತಂದ್ರೆ, ಇನ್ಸಾನಿಯತ್ ಮಾನವೀಯ ಮೌಲ್ಯಗಳು ಅಂತಂದ್ರೆ ಅಹಿಂಸಾ, ಸತ್ಯಂ, ಅಸ್ತೇಯ, ಶೌಚಂ, ಇಂದ್ರಿಯ ನಿಗ್ರಹ, ದಾನಂ, ದಮೋ, ದಯಾ, ಕ್ಷಾಂತಿ. ಇವೆಲ್ಲ ಧರ್ಮದ ಸಾಧನಗಳು, ಮಾನವೀಯ ಮೌಲ್ಯಗಳು. ಹಾಗಾಗಿ ಮನುಷ್ಯನಿಗೆ ಮಾನವೀಯ ಮೌಲ್ಯಗಳನ್ನು ಮನುಷ್ಯನಲ್ಲಿ ತುಂಬುವುದರ ಜೊತೆಗೆ ಜಿಂದಗಿ ಅವರ ಬಂದಗಿ. ಜಿಂದಗಿ ಅಂತಂದ್ರೆ
ಪ್ರಪಂಚ ನಾ ಹ್ಯಾಂಗೆ ಮಾಡಬೇಕು, ನನ್ನ ಕೌಟುಂಬಿಕ ಸದಸ್ಯರ ಜೊತೆಗೆ ನಾ ಹೆಂಗೆ ವರ್ತಿಸಬೇಕು, ನೆರೆಹೊರೆಯವರ ಜೊತೆಗೆ ನಾನು ಹೆಂಗೆ ವರ್ತಿಸಬೇಕು, ನನ್ನ ದೇಶದ ಬಾಂಧವರ ಜೊತೆಗೆ ನಾ ಹೆಂಗೆ ವರ್ತಿಸಬೇಕು, ಈ ಈ ಈ ಪ್ರತ್ಯೇಕಾತ್ಮ ಸ್ವರೂಪರಾದ ಈ ಜೀವಿಗಳ ಜೊತೆಗೆ ನಾನು ಹೆಂಗೆ ವರ್ತಿಸಬೇಕು ಅನ್ನುವ ತರಬೇತಿ ಏನೈತಿಲ್ಲ, ಇದಕ್ಕೆ ಜಿಂದಗಿ ಅಂತ ಕರೀತಾರೆ. ಆ ಬಳಿಕ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ವಿಧಾನಕ್ಕೆ ಬಂದಗಿ ಅಂತ ಕರೀತಾರೆ. ಜಿಂದಗಿ ಅವ್ರ ಬಂದಗಿ ದೋನೋ ಸಿಖಾವೆ, ವಹಿ ಸತ್ಯ ದೀನ ಹೇ ಅಂತ ಹೇಳ್ಕೊಂಡು ಬರ್ತಾನೆ ಸೂಫಿ ಸಂತ. ನೋಡಿ, ಹೇಳಿದ ಧರ್ಮದ ವ್ಯಾಖ್ಯಾನಕ್ಕೂ, ಒಬ್ಬ ಸೂಫಿ ಸಂತ ಹೇಳು ಧರ್ಮದ ವ್ಯಾಖ್ಯಾನಕ್ಕೂ ಬೇರೆ. ನಮ್ಮ ಜೈನ ಸಿದ್ಧಾಂತದಲ್ಲಿ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿರುವಂಥ ಸಿದ್ಧಾಂತಕ್ಕೂ, ನಾಸ್ತಿ ಸತ್ಯಾತ್ ಪರೋ ಧರ್ಮ ಅನ್ನುವ ಸಿದ್ಧಾಂತಕ್ಕೂ ಏನು ವ್ಯತ್ಯಾಸ ಏನದ? ವ್ಯತ್ಯಾಸ ಏನದ? ಧರ್ಮದ ಬಗ್ಗೆ ಏನೂ ವ್ಯತ್ಯಾಸ ಇಲ್ಲ. ಇನ್ನು ದೇವರ ಬಗ್ಗೆ ಸಮಯ ಭಾಳ ಇಲ್ಲ, ಅಷ್ಟರೊಳಗೆ ನಾನು ಮುಗಿಸಬೇಕು. ದೇವರ ಬಗ್ಗೆ ತಾವು ನೆನಪಿರಲಿ ನಿಮಗೆ. ನಾವು ದೇವರ ಬಗ್ಗೆ ಭಾಳ ಜಗಳಾಡ್ತಿರ್ತೀವಿ, ಅದರಾಗ ನಮ್ಮ ಹಳ್ಳಿಯಾಗ ನೋಡ್ಬೇಕ್ರಿ ಅಪ್ಪವ್ರೆ, ನಮ್ಮಲ್ಲಿ ನಮ್ಮ ಹಳ್ಳಿಯಾಗ ನಮ್ಮ ದೇವರು ಹೆಚ್ಚಿಂದ ನಿಮ್ಮ ದೇವರು ಹೆಚ್ಚಿಂದ ಜಗಳಾಡ್ತಿರ್ತಾರೆ. ಅದರಾಗ ಒಬ್ಬ ಅಂತಿರ್ತಾನೆ, ಸುಮ್ಮ ನಾನು ಗ್ರಾಮೀಣ ಭಾಷೆಯೊಳಗೆ ಹೇಳ್ತೀನಿ, ಒಬ್ಬೇನಂತಿರ್ತಾನೋ ನಮ್ಮ ದೇವರ ಭಾಳ ಕೆಟ್ಟದ ಅಂತ. ನಾವು ಮತ್ತೆ ಹೇಳಿ ಕೆಟ್ಟಿದ್ರೆ ದೇವರು ಅನ್ಬೇಕು ಯಾಕೆ? ಆದರೂ ಅವ ತನ್ನ ಭಾಷೆಯೊಳಗೆ ಹೇಳ್ತಿರ್ತಾನೆ, ನನ್ನ ದೇವರ ಭಾಳ ಕೆಟ್ಟದ, ನೀ ಏನಾರ ಅಂದ್ಯಂದ್ರೆ ನಿನ್ನ ಸುಟ್ಟು ಬೂದಿ ಮಾಡ್ತತಿ ಅಂತಿರ್ತಾನೆ ಇವ. ಆ ಎದುರಿಗಿದ್ದಾವ ಅವಂತಾನೆ, ನಿನ್ನ ದೇವರ ಬೆಂಕಿ ಹಂಗಿದ್ರೆ ನನ್ನ ದೇವರು ನಿಮ್ಕಿತ ಹೆಚ್ಚಿಂದತಿ ಅಂತಾನ. ಅದು ಹೆಂಗ ಅಂತ ಕೇಳಿ, ನನ್ನ ದೇವ್ರ ನೀರಿನ ಹಂಗ ಐತಿ. ನಿನ್ನ ದೇವ್ರ ಬೆಂಕಿ ತಗೊಂಡ ಬಾ, ನೀರನ್ನು ನಾ ಮ್ಯಾಲ ಸುರುತನು, ನಿನ್ನ ದೇವರು ತಣ್ಣಗಾಗಿ ಹೋಗ್ಬೇಕಂತಿರ್ತಾನೆ. ಅಂದರೆ ಈ ಪಂಚಮಹಾಭೂತಗಳನ್ನೇ ದೇವರು ಅಂತ ತಿಳ್ಕೊಂಡು ಹೊಡೆದಾಡುವ ಬಡದಾಡುವ ಈ ಅಜ್ಞಾನಿ ಜನರಿಗೆ ಏನನ್ನಬೇಕು? ದೇವರು ಅಂತಂದರೆ ಇದು ಯಾವುದೂ ಅಲ್ಲ, ದೇವರು ಅಂತಂದರೆ ಈ ನಿಸರ್ಗವನ್ನು ಚರ ಅಚರ ಜೀವಿಗಳನ್ನು ನಿಯಂತ್ರಿಸುವಂಥ ಒಂದು ಅವ್ಯಕ್ತವಾದ ಆ ಮಹಾ ಚೈತನ್ಯಕ್ಕೆ, ಆ ಮಹಾಶಕ್ತಿಗೆ ದೇವರು ಅಂತ ಕರೀತಾರೆ. ದೇವರು, ಆ ದೇವರಿಗೆ ನಮ್ಮ ಋಷಿಮುನಿಗಳು ಹಲವು ನಾಮಗಳಿಂದ ಕರ್ಕೊಂಡು ಬಂದರು ಆ ಒಂದೇ ಸತ್ಯ ವಸ್ತುವಿಗೆ. ಆಗಲೇ ಹೇಳಿದರು ನಮ್ಮ ಅಧ್ಯಕ್ಷರು, ಏಕಂ ಸತ್ ವಿಪ್ರಾಹ ಬಹುದಾ ವದಂತಿ, ಋಗ್ವೇದದ ಸಣ್ಣ ಮಂತ್ರಿದು. ಎಂಥ ಸುಂದರ ಮಂತ್ರ ನೋಡ್ರಿ, ನಿಷ್ಪಕ್ಷಪಾತವಾಗಿ ಸತ್ಯವನ್ನು ನಾವು ಸ್ವೀಕಾರ ಮಾಡಬೇಕು. ಅವನು ಹೇಳ್ತಾನೆ, ಏಕಂ ಸತ್, ಒಂದೇ ಒಂದು ಸತ್ಯವಾದ ವಸ್ತುವದ. ವಿಪ್ರಾಹ ಅಂದರೆ ತತ್ವಜ್ಞಾನಿಗಳು, ಅನುಭಾವಿಗಳು ಬಹುದಾ ವದಂತಿ, ಭಾಳ ಹೆಸರಿನಿಂದ ತರದರು. ಒಂದೇ ಸತ್ಯವಾದ ವಸ್ತುವಿಗೆ ಯಾವುದಕ್ಕೆ ನಾವು ದೇವರು ಅಂತೀವಿ, ಯಾವುದು ಜಗತ್ತನ್ನು ನಿಯಂತ್ರಣದೊಳಗೆ ಇಟ್ಟದ ಆ ವಸ್ತು. ಹಂಗಾರೆ ಒಂದೇ ವಸ್ತುವಿಗೆ ಯಾರ್ಯಾರು ಏನಂತ ಕರೆದ್ರು ಬೇಕಲ್ಲ ಅಂತಂದರೆ, ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದೇ ವಸ್ತುವಿಗೆ ಯಾರು ಹೆಂಗೆ ಕರೆದ್ರು ಅನ್ನೋ ಬಗ್ಗೆ ತಮ್ಮ ಗ್ರಂಥದೊಳಗೆ ಉಲ್ಲೇಖ ಮಾಡ್ತಾರೆ, ಬರೀತಾರವರು. ಶ್ರುತಿಮತಿ ನಿಷ್ಕಲ ಬ್ರಹ್ಮವಿದೆಂದು, ನುತತಾಂತ್ರಿಕರಿದು ಪರಶಿವನೆಂದು, ಮತ್ತೆ ಕೆಲರು ನಿಜ ಲಿಂಗವಿದೆಂದು, ಮತ್ತೆ ಕೆಲರು ನಾರಾಯಣನೆಂದು, ಆ ಸಾಂಖ್ಯರುಗಳು ಪುರುಷನಿದೆಂದು, ವೈಶೇಷಿಕರಿದ ನೀಶ್ವರನೆಂದು, ಕೆಲವರು ಬೌದ್ಧರು ಶೂನ್ಯಮಿದೆಂದು, ಕೆಲವರು ಒಲಿದು ವಿಜ್ಞಾನಮಿದೆಂದು, ಸಂಕಲ್ಪದ ಭೇದವನ್ನುಳ್ಳಂತೆ ಶಂಕಿಸದೆ ಉಸುರುವರು ಅವರರಿದಂತೆ ಅಂತ ಹೇಳ್ಕೊಂಡು ಬರ್ತಾರೆ. ಒಂದೇ ವಸ್ತುವಂತಿಗಳು ವೇದಾಂತಿಗಳು, ಅದಕ್ಕೆ ಬ್ರಹ್ಮ ಅಂತ ಕರೆದರು ವೇದಾಂತಿಗಳು. ಆ ಬಳಿಕ ಸಿದ್ಧಾಂತಿಗಳು, ಅದಕ್ಕೆ ಪರಶಿವ ಅಂತ ಕರೆದರು. ವೀರಶೈವರು, ಅದಕ್ಕೆ ಲಿಂಗ ಅಂತ ಕರೆದರು. ವೈಷ್ಣವರು ಅದಕ್ಕೆ ವಿಷ್ಣು ಹರಿ ನಾರಾಯಣ ಅಂತ ಕರೆದರು. ಸಾಂಖ್ಯರು ಪುರುಷ ಅಂತ ಕರೆದರು. ವೈಶೇಷಿಕರು ಈಶ್ವರ ಅಂತ ಕರೆದರು. ಬೌದ್ಧರು ಶೂನ್ಯ ಅಂತ ಕರೆದರು. ಆ ಬಳಿಕ ಪ್ರಗತಿಪರ ವಿಚಾರಧಾರೆ ಉಳ್ಳವರು ಅದಕ್ಕೆ ವಿಜ್ಞಾನ ಅಂತ ಕರೆದರು. ಸಂಕಲ್ಪದ ಭೇದ ಬುದ್ಧಿ, ಒಂದೇ ಒಂದು ಸತ್ಯವಾದ ವಸ್ತುವಿಗೆ ಕರ್ಕೊಂಡು ಬಂದಿದ್ದಾರೆ. ಹಂಗಾರೆ ಇನ್ನು ನಾಮ ಏನೋ
ಕರ್ಕೊಂಡು ಬಂದರು. ಅದರ ಸ್ವರೂಪ ಹೆಂಗೈತಿ, ಸತ್ಯ ವಸ್ತುವಿನ ಸ್ವರೂಪ ಹೆಂಗೈತಿ ಅಂತ ಕೇಳಿದ್ರೆ ಎಲ್ಲರೂ ಹೇಳಿದ್ದು ಒಂದೇ ರೀತಿ. ಕೇಳ್ರಿ ನೀವು, ನಮ್ಮ ಉಪನಿಷತ್ತುಗಳು ಹೇಳ್ಕೊಂಡು ಬರ್ತಾವೆ ಏನು ಸತ್ಯ ವಸ್ತುವಿನ ಸ್ವರೂಪ ಏನು ಅಂತ ಕೇಳಿದ್ರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅಂದರೆ ಸತ್ಯ ಸ್ವರೂಪನಾಗಿ ಅಂದರೆ ಯಾವತ್ತೂ ಅದಕ್ಕೆ ನಾಶ ಇಲ್ಲ, ಜ್ಞಾನ ಸ್ವರೂಪನಾಗಿ, ಅರು ಸ್ವರೂಪನಾಗಿ, ಅನಂತ ಅಂದರೆ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ವಸ್ತುವಿನಲ್ಲಿ ಇರುವಂಥ ಅನಂತ, ಯಾವುದೂ ಅಂತಿಲ್ಲ ಅದಕ್ಕೆ. ಅನಂತ ರೂಪವಾಗಿ ಯಾವುದದನೋ ಅದಕ್ಕೆ ಪರಮಾತ್ಮ ದೇವರು ಬ್ರಹ್ಮ ಅಂತ ಕರೀತಾರೆ. ಇದು ಉಪನಿಷತ್ತುಗಳು ಹೇಳ್ಕೊಂಡು ಬಂದು. ಇನ್ನು ಅದೇ ಮಾತನ್ನು ನಮ್ಮ ವೀರಶೈವರು ಸಿದ್ಧಾಂತ ಶಿಖಾಮಣಿ ಅಂತ ಒಂದು ಗ್ರಂಥದ, ಅದರೊಳಗೆ ಪರಮಾತ್ಮನ ವರ್ಣನೆ ನೋಡ್ರಿ, ಅದನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗುವಂಥ ಮಾತು, ಏಕ ಏವ ಶಿವಾಹ ಸಚ್ಚಿದಾನಂದ ಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ. ಎಷ್ಟು ಬರೀತಾರೆ ನೋಡ್ರಿ, ಏಕ ಏವ ಶಿವ, ಒಬ್ಬನೇ ಒಬ್ಬ ಪರಮಾತ್ಮ, ಸ್ವಗತ ಭೇದ ಇಲ್ಲ, ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ, ಒಬ್ಬನೇ ಒಬ್ಬ ಪರಮಾತ್ಮ. ಮತ್ತೆ ಹೆಂಗದಾನು, ಸಾಕ್ಷಾತ್ ಚಿದಾನಂದ ಮಯೋ ವಿಭು, ಸತ್ತು ಚಿತ್ತು ಆನಂದ ರೂಪನಾಗಿ, ವಿಭು ಅಂದ್ರೆ ಪರಿಪೂರ್ಣನಾಗಿ ಅದಾನು ಅಂತ ಹೇಳ್ಕೊಂಡು ಬರ್ತಾರೆ. ಮತ್ತೆ ಹೆಂಗ ಹೇಳ್ತಾರೆ, ನಿರ್ವಿಕಲ್ಪೋ. ನೋಡ್ರಿ, ನಮ್ಮ ಕಲ್ಪನೆಗೆ ನಿಲುಕುವವನು ಅಲ್ಲ, ಅವಾಂಗ್ಮಾನಸ ಗೋಚರ. ಇವರು ಆಗ ಹೇಳಿದರು, ಮಾತು ಮನಂಗಳಿಂದ ದತ್ತತ್ವ ಮೀರಿದ ವಸ್ತು ಅದು, ಅದಕ್ಕೆ ನಿರ್ವಿಕಲ್ಪೋ. ನಿರಾಕಾರೋ, ಯಾವ ಆಕಾರ ಇಲ್ಲ, ನಿರಾಕಾರೋ. ನಿರ್ಗುಣೋ, ಯಾವ ಗುಣ ಇಲ್ಲ. ನಿಷ್ಪ್ರಪಂಚಕ, ಯಾವುದು ನಾಮ ರೂಪ ಜಾತಿ ಕುಲ ಗೋತ್ರ ಆ ವಸ್ತುವಿಗೆ ಪರವಸ್ತುವಿಗೆ ಇಲ್ಲ ಅಂತ ಸಿದ್ಧಾಂತ ಶಿಖಾಮಣಿ. ವೇದಗಳು ಅದನ್ನೇ ಹೇಳ್ತವೆ, ಋಗ್ವೇದನು ಅದನ್ನೇ ಹೇಳ್ಕೊಂಡು ಬಂತು, ಉಪನಿಷತ್ತುಗಳು, ಸಿದ್ಧಾಂತ ಶಿಖಾಮಣಿ, ವಚನ ಸಾಹಿತ್ಯ. ವಚನ ಸಾಹಿತ್ಯ ನೋಡ್ರಿ ನೀವು, ವಚನ ಸಾಹಿತ್ಯ, ವಚನಕಾರರು ಲಿಂಗ ಅಂತ ಕರೆದ್ರು. ಲಿಂಗ ಅಂದ್ರೆ ಏನು, ಲಿಂಗನು ಪದಕ್ಕೂ ಒಂದು ವಿಶೇಷ ಅರ್ಥದ. ಲಯಗಮನ ರಹಿತತ್ವಾತ್ ಲಿಂಗ ಮಿತ್ಯುಚ್ಯತೆ, ಯಾವುದಕ್ಕೂ ಉತ್ಪತ್ತಿ ನಾಶಗಳು ಇಲ್ಲವೋ, ಯಾವುದಕ್ಕೆ ನಾಮ ರೂಪಗಳು ಇಲ್ಲವೋ, ಯಾವುದಕ್ಕೆ ಜಾತಿ ಕುಲಗೋತ್ರಗಳು ಇಲ್ಲವೋ, ಯಾವುದರಲ್ಲಿ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಆಗ್ತದನೋ ಅಂತ ಸತ್ಯ ವಸ್ತುವಿಗೆ ಲಿಂಗ ಅಂತ ಕರೆದ್ರು. ಅದು ಲಿಂಗ. ಇಷ್ಟು ಲಿಂಗ ಪೂಜೆ ಮಾಡ್ಕೋತ ಅವರಂತಾರು, ಹೇ ಪರಮಾತ್ಮ ನೀ ಇಷ್ಟ ಇಲ್ಲ, ನೀ ಎಷ್ಟು ವ್ಯಾಪಕದಿ ಅಂತ ಕೇಳಿದರೆ, ಸುಮ್ಮನೆ ಧ್ಯಾನ ಮಾಡು ಸಲುವಾಗಿ ನಿನಗಿಷ್ಟು ಮಾಡಿ ಇಟ್ಟೇನಿ, ನೀ ಮಾತ್ರ ಭಾಳ ವ್ಯಾಪಕದಿ, ಅದಕ್ಕೆ ಜಗದಗಲ ಮುಗಿಲಗಲ ಮಿಗೆ ಅಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಬಸು ವ್ಯಾಪಕ ಅದಿ ಅಂತ ಕೇಳಿದರೆ, ಈ ಭೂಮಿ ಎಷ್ಟು ವ್ಯಾಪಕದನೋ ಅದಕ್ಕಿಂತಲೂ 10 ಪಟ್ಟು ನೀರು ವ್ಯಾಪಕದ, ವೈಜ್ಞಾನಿಕವಾಗಿ ಬೆಂಕಿ ವ್ಯಾಪಕದ, ಗಾಳಿ ವ್ಯಾಪಕದ, ಆಕಾಶ ಪೊಳ್ಳು ವ್ಯಾಪಕದ, ಈ ಆಕಾಶಕ್ಕಿಂತಲೂ ನೀನು ವ್ಯಾಪಕನಾಗಿದ್ದಿ ಅಂತ ಹೇಳ್ಕೊಂಡು ಬರ್ತಾರೆ. ಆಮೇಲೆ ಅಂಬಿಗರ ಚೌಡೆಯನ್ನು ಕೇಳಿದರು, ದೇವರ ಸ್ವರೂಪ ಏನು ಅಂತ ಅಂಬಿಗರ ಚೌಡೈ. ಆ ಹೇಳ್ತಾನೆ, ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗಳಿಲ್ಲ, ವೃಷಭ ವಾಹನನಲ್ಲ, ಭಸ್ಮಭೂಷಣನಲ್ಲ, ಬ್ರಹ್ಮ ಕಪಾಲವಿಲ್ಲ, ಋಷಿಯ ಮಗಳೊಡನೆ ಇರುವಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರ್ಯಾವುದೂ ಇಲ್ಲೆಂದ ನಮ್ಮ ಅಂಬಿಗರ ಚೌಡಯ್ಯ. ಮಾತಿಗೂ ಮನಸ್ಸಿಗೂ ನಿಲ್ಕಂಗಿಲ್ಲ ಅಂದ್ರೆ ನೀವು ಹೆಸರು ಹೆಂಗೆ ಕೊಡ್ತೀರಿ, ಅದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅಕ್ಕ ಮಹಾದೇವಿ, ಅಕ್ಕ ಮಹಾದೇವಿ ಯಾವ ಶಾಲಾ ಕಾಲೇಜದ ಮುಖ ನೋಡಲಿಲ್ಲ, ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಲಿಲ್ಲ, ಅನುಭಾವಿಗಳ ಗರಡಿಯಲ್ಲಿ ಬೆಳೆದವಳು. ಆಕೆಯ ಒಂದೊಂದು ವಚನಗಳ ಮೇಲೆ ಈಗ PhD ಮಾಡ್ಕೋತಾರೆ ಜನ. ಆ ಅಕ್ಕ ಬರೀತಾಳೆ, ನಾ ಎಂಥ ಗಂಡನಿಗೆ ಅಂದ್ರೆ ದೇವರಿಗೆ ಒಲದನಿ ಅಂತ ಕೇಳಿದ್ರೆ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ಆನು ಒಲಿದೆ ನೋವ. ನಾ ಎಂಥವನಿಗೆ ಒಲದನಿ ಅಂತ ಕೇಳಿದರೆ, ಅವನಿಗೆ ಸಾವಿಲ್ಲ ಕೇಡಿಲ್ಲ,
ಸಾವಿಲ್ಲದ, ಕೇಡಿಲ್ಲದ, ರೂಹು ಅಂದ್ರೆ ರೂಪ, ರೂಹಿಲ್ಲದ, ಚಲುವಂಗೆ ಆನು ಒಲಿದೆ ನೋವ, ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚಲುವಂಗೆ ಆನು ಒಲಿದೆ ನೋವ, ಕುಲಸೀಮೆ ಇಲ್ಲದ, ನೋಡ್ರಿ ಜಾತಿ ಕುಲ ಗೋತ್ರ, ಕುಲಸೀಮೆ ಇಲ್ಲದ ನಿಸ್ಸೀಮ ಚಲುವಂಗೆ ಆನು ಒಲಿದೆ ನೋವ. ಇದು ಕಾರಣ ಚಲುವ ಚನ್ನ ಮಲ್ಲಿಕಾರ್ಜುನನೇ ಎನ್ನ ಗಂಡ ಈ ಸಾಯುವ ಕೆಡುವ ಗಂಡರನ್ನ ಒಯ್ದು ಒಲೆಯೊಳಗಿಕ್ಕು ಅಂತಂದ್ರು. ಇವತ್ತು ಓದಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ಹೇಳ್ಕೊಂಡು ಬರ್ತಾಳೆ. ಆ ಬಳಿಕ ಕುರ್ಆನ್, ಕುರ್ಆನ್ ನೋಡ್ರಿ ಇವರೆಲ್ಲರೂ ಹೇಳ್ತಾ ಬರುವಂತದ್ದು ದೇವರ ಸ್ವರೂಪ ಹೆಂಗ ಒಂದ ಐತೋ ಕುರ್ಆನ್ ಕೂಡ ಅದನ್ನೇ ಹೇಳ್ತದ. ಕುಲ್ ಹೂ ಅಲ್ಲಾಹು ಅಹದ್, ಅಲ್ಲಾಹು ಸ್ವಮದ್, ಲಂ ಯಲಿದ್, ವಲಂ ಯುಲದ್, ವಲಂ ಯ ಕುಲ್ಲಹು ಕುಫುವನ್ ಅಹದ್. ಕುಲ್ ಹೂ ಅಲ್ಲಾಹು ಅಹದ್, ಕಹೋ ಜಾನೋ ಅಚ್ಚಿ ತರ ಸಮಝೋ ಪಹಚಾನೋ ಅಲ್ಲ ಏಕ ಹೈ. ಅಹದ್ ಅಂದ್ರೆ ಒಬ್ಬದಾನು, ಅಲ್ಲ ಏಕ ಹೈ, ಏಕ ಹೈ. ಅದನ್ನೇ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ದೇವನೊಬ್ಬ ಕಾಣಿರೋ, ಇಬ್ಬರೆಂಬುದು ಹುಸಿ, ಕೂಡಲ ಸಂಗಯ್ಯನಲ್ಲದೆ ಇಲ್ಲವೆಂದಿತ್ತು ವೇದ ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೇ ಸಂಜೋ ಅಲ್ಲ ಏಕ ಹೇ, ಅಲ್ಲಾಹು ಸ್ವಮದ್, ಅವನೇ ಸರ್ವಕ್ಕೂ ಆಧಾರ ಅಧಿಷ್ಠಾನ ಅದಾನು. ಅವ ಯಾರ ಆಶ್ರಯ ಒಳಗಿಲ್ಲ, ಅವನ ಆಶ್ರಯ ಒಳಗೆ ಇಡೀ ಜಗತ್ತದ. ಅಲ್ಲಾಹು ಸ್ವಮದ್, ಲಂ ಯಲಿದ್ ವಲಂ ಯುಲದ್, ಅವ ಯಾವ ತಂದೆ ತಾಯಿಗಳಿಂದ ಹುಟ್ಟಿ ಬಂದವಲ್ಲ, ದೇಹಧಾರಿ ಅಲ್ಲ. ಆ ಬಳಿಕ ಅವನ ಲಗ್ನ ಆಗಿ ಅವನಿಂದ ಯಾವ ಮಕ್ಕಳು ಹುಟ್ಟಿಲ್ಲ, ನಿರಾಕಾರ ನಿರ್ಗುಣ ಏಕ. ಹಿಂಗ ದೇವರ ಸ್ವರೂಪ ಒಂದೇ ರೀತಿಯಾಗಿ ಇದ್ದದ್ದನ್ನ ನಮ್ಮ ಪ್ರಮಾಣ ಗ್ರಂಥಗಳೇ ಎಲ್ಲಾನು ಸಾರ್ಕೊಂಡು ಬರ್ತಾವ. ವೇದಗಳು, ಉಪನಿಷತ್ತುಗಳು, ಕುರಾನ್ ಹದೀಸ್ಗಳು, ವಚನ ಸಾಹಿತ್ಯ, ಧರ್ಮದ ಸ್ವರೂಪನೂ ಒಂದೇ, ದೇವರ ಸ್ವರೂಪನೂ ಒಂದೇ. ಅಷ್ಟೇ ಅಲ್ಲ, ನೀವು ಇನ್ನೊಂದು ನಿಮಗೆ ಹೇಳ್ತೀನಿ, ಸಮಯ ಮುಗಿತಾ ಬಂತು, ಚಂದದ ನೋಡ್ರಿ. ಈಗ ಬ್ರಾಹ್ಮಣ, ಲಿಂಗಾಯತ, ಮುಸಲ್ಮಾನ ಅಂತೇನದಾವಲ್ಲ, ಇವು ಜಾತಿವಾಚಕ ಪದಗಳಲ್ಲ, ಇವು ತತ್ವವಾಚಕ ಪದಗಳು. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ನಾವು ಅದನ್ನು ಜಾತಿ ಅಂತ ತಿಳ್ಕೊಂಡಿವಿ. ಈಗ ಬ್ರಾಹ್ಮಣ ಅನ್ನೋ ಶಬ್ದ ಆಗಲಿ, ಮುಸಲ್ಮಾನ್ ಅನ್ನೋ ಶಬ್ದ ಆಗಲಿ, ಜೈನ್ ಅನ್ನೋ ಶಬ್ದ ಆಗಲಿ, ನೀವು ಶಬ್ದ ನೋಡ್ರಿ, ನೀವು ಅದಕ್ಕೊಂದು ವಿಶೇಷ ಅರ್ಥದ. ಈಗ ಬ್ರಾಹ್ಮಣ ಯಾರಿಗನ್ನಬೇಕು ಅಂತ ಕೇಳಿದರೆ, ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಬ್ರಹ್ಮನನ್ನ ಇಲ್ಲಿ ತನಕ ಹೇಳ್ಕೊಂಡು ಬಂದಿರುವಂತ ನಮ್ಮೆಲ್ಲರ ಮೂಲ ಸ್ವರೂಪವೇ ಆಗಿರುವಂತ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುವಂತ ಬ್ರಹ್ಮ ಏನದಲ್ಲ, ಆ ಬ್ರಹ್ಮದ ಸ್ವರೂಪವನ್ನ ಯಥಾರ್ಥವಾಗಿ ಯಾವ ತಿಳಿದಾನೋ ಅವನಿಗೆ ಬ್ರಾಹ್ಮಣ ಅಂತನಬೇಕು. ಇದು ಜಾತಿ ವಾಚಕ ಪದ ಅಲ್ಲ, ನೀವು ಅನ್ಕೋತಿದ್ರೆ ಅನ್ಕೋರಿ, ಬೇಡ ಅನ್ನಂಗಿಲ್ಲ. ಜಾತಿ ವಾಚಕ ಪದ ಅಲ್ಲಿ, ಇದು ಜಾತಿ ಅಲ್ಲಿದು ಅರ್ಹತೆ, ಇದು ಅರ್ಹತೆ ಆದ ತತ್ವವಾಚಕ ಪದ ಇದು. ಈಗ ಲಿಂಗಾಯತ ಅನ್ನೋದು ಕೂಡ ಇದು ಲಿಂಗದ ಸ್ವರೂಪವನ್ನು ಅರಿತವನು, ಆ ಲಿಂಗ ಭಾವವನ್ನು ತಾನು ಧಾರಣ ಮಾಡಿದವನು ಯಾವನೋ ಅವನು ಲಿಂಗಾಯತ. ನೇಮದ ಈಗ ವೀರಶೈವ ಯಾರಿಗನ್ನಬೇಕು ಅಂತ ಕೇಳಿದರೆ, ಸಿದ್ಧಾಂತ ಶಿಖಾಮಣಿಯೊಳಗೆ ಹೇಳ್ಕೊಂಡು ಬರ್ತಾರೆ, ವಿ ಶಬ್ದೇ ನೋಚತೆ ವಿದ್ಯೆ ಶಿವಜೀವೈಕ್ಯ ಬೋಧಿಕ ತಸ್ಯಾಮ ರಮತೆ ಯೇ ಶೈವ ವೀರಶೈವ. ವಿ ಅಂತಂದ್ರೆ ವಿದ್ಯಾ, ಬ್ರಹ್ಮವಿದ್ಯಾ. ಆ ಬ್ರಹ್ಮವಿದ್ಯೆಯಲ್ಲಿ ಯಾರ ಬುದ್ಧಿ ರಮಣ ಮಾಡ್ತದನೋ ಅವರಿಗೆ ವೀರಶೈವ ಅನ್ನಬೇಕು ಅಂತ. ಇನ್ನು ಮುಸಲ್ಮಾನ್ ಅನ್ನೋದು ಕೂಡ ಜಾತಿ ವಾಚಕ ಪದ ಅಲ್ಲ, ಸ್ವತಃ ಇದನ್ನು ಪೈಗಂಬರ ಹೇಳ್ಕೊಂಡು ಬರ್ತಾರೆ. ಹಂಗಾರೆ ಮುಸಲ್ಮಾನ್ ಯಾರಪ್ಪ ಅಂತ ಕೇಳಿದರೆ, ಏಕ ದೇವೋಪಾಸನೆಯಲ್ಲಿ ನಿಷ್ಠ ಉಳ್ಳವನಾಗಿ, ಒಂದು ಮಾತು, ಏಕ ದೇವೋಪಾಸನೆಯಲ್ಲಿ ನಿಷ್ಠಾ ಉಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ವಿಶ್ವವನ್ನು, ವಿಶ್ವದ ಜನಾಂಗವನ್ನು ಪ್ರೀತಿಸುವವನಿಗೆ ಮುಸಲ್ಮಾನ್ ಅನ್ನಬೇಕು. ಇದು ಜಾತಿ ಅಲ್ಲಿದು, ಆ ಅರ್ಹತೆ ನನ್ನಲ್ಲಿ ಇದ್ರೇ ನಾನು ಮುಸಲ್ಮಾನ್. ಇದಿದಿಲ್ಲ ಅಂದರೆ ಇಲ್ಲ. ನಮಗೊಬ್ಬರು ಅಂದ್ರಿ, ಅದ್ಯಾಕ್ರಿ ಗೌಡ್ರ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಗೌಡ್ರು ಅಂತಾರು, ಕುಲಕರ್ಣ್ಯಾರ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಕುಲಕರ್ಣ್ಯಾರ ಅಂತಾರು, ಹಂಗೆ ಇವೆಲ್ಲ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿದವ್ರಿಗೆ ಬ್ರಾಹ್ಮಣರು ಅನ್ನಬೇಕು, ಲಿಂಗಾಯತರ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಲಿಂಗಾಯತ ಅನ್ನಬೇಕು,
ಮುಸಲ್ಮಾನರು ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಮುಸಲ್ಮಾನ್ ಅನ್ಬೇಕು ಅಂತ ವಾದ ಮಾಡಿದರು. ಇಲ್ಲಪ್ಪ, ಇವು ತತ್ವವಾಚಕ ಪದಗಳದಾವು, ಹಂಗನಾಗಿ ಬರಂಗಿಲ್ಲ ಅನ್ಕೋತ ಬಂದಾರ. ಬ್ರಹ್ಮವನ್ನು ಅರಿತವನೇ ಬ್ರಾಹ್ಮಣ, ಲಿಂಗವನ್ನು ಅರಿತವನೇ ಲಿಂಗಾಯತ, ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ. ಹಿಂಗೆ ಏ ಹಂಗಿಲ್ಲರಿ, ಅದು ಹೇಳ್ಕೊಂಡು ಬಂದಾರಲ್ರಿ, ಗೌಡ್ರು ಹೊಟ್ಟೆಲಿ ಹುಟ್ಟಿದವ್ರಿಗೆ ಗೌಡ್ರು ಅಂತಾರಲ್ರಿ ಅಂತಂದು ನಾವು ಅಂದೀವಿ. ಹಂಗಾರೆ ಹಿಂಗೆ ಮಾಡು, ಡಾಕ್ಟರ್ನ ಹೊಟ್ಟೆಲಿ ಹುಟ್ಟಿದವನು ಡಾಕ್ಟರ್ ಅಂತ ತಿಳಿದು ಡಾಕ್ಟರ್ ಇಲ್ದಾಗ ಆಪರೇಷನ್ ಮಾಡಿಸ್ಕೋ. ಡಾಕ್ಟರ್ ಯಾಕೆ ಆಗಂಗಿಲ್ಲ ಹಂಗಾರ? ಏ ಹಂಗೆ ಆಗಂಗಿಲ್ಲರ ತಾನು, ಅವ್ನು ಡಾಕ್ಟರ್ ಎಷ್ಟು ಕಲ್ತಾನೋ, ಏನು ಸರ್ವಿಸ್ ಮಾಡ್ಯಾನೋ, ಅನುಭವ ಪಡೆದಾನೋ, ಅಟ್ಟ ಆದಾಗ ಡಾಕ್ಟರ್ ಹಾಕನ್ರಿ, ಹುಟ್ಟಿದ್ದಕ್ಕೆ ಹಾಕನಡ್ರಿ ಅತ್ತಾವಂದ. ಹಂಗೆ ಮುಸಲ್ಮಾನರು ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಬ್ರಾಹ್ಮಣರು ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಬ್ರಾಹ್ಮಣರಾಗ್ತಾರೇನು? ಆ ಅರ್ಹತೆ ಬೇಕು, ಇದು ನಾ ಹೇಳಂಗಿಲ್ಲ, ಇದು ಶಾಸ್ತ್ರಗಳು ಹೇಳ್ಕೊಂಡು ಬರ್ತವೆ. ಸಿದ್ಧರಾಮ ಶರಣ ಹೇಳ್ತಾನೆ, ವೇದವನೋದಿ ವೇದಾಧ್ಯಯನ ಮಾಡಿದೊಡೇನು ಬ್ರಾಹ್ಮಣನಾಗಬಲ್ಲನೆ, ಯಜನಾದಿ ಷಟ್ ಕರ್ಮಗಳನ್ನು ಆಚರಿಸಿದೊಳೇನು ಬ್ರಾಹ್ಮಣನಾಗಬಲ್ಲನೆ, ಇಲ್ಲ ಬ್ರಾಹ್ಮಣರ ರೇತೋ ರಕ್ತದಿಂದ ಜನಿಸಿದೊಡೇನು ಬ್ರಾಹ್ಮಣನಾಗಬಲ್ಲನೆ, ಇಲ್ಲ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣವೆಂಬುದಾಗಿ ಬ್ರಹ್ಮೀಭೂತನಾದಾತನೇ ಬ್ರಾಹ್ಮಣ ನೋಡ ಅಂತ ಹೆಂಗಂದ್ರು, ಹಂಗೆ ಲಿಂಗ ಸ್ವರೂಪನಾದವನೇ ಲಿಂಗಾಯತ, ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಅನ್ನುವಂಥ ವ್ಯಾಖ್ಯಾನ ಬರ್ತದೆ. ಬಂಧುಗಳೇ, ಇಂಥ ಭಾವ, ಇಂಥ ವಿದ್ವತ್ಪೂರ್ಣ ವೇದಿಕೆ ಮೇಲೆ ಚಿಂತನೆ, ಮುಕ್ತ ಮನಸ್ಸಿನಿಂದ ಚಿಂತನೆ ಮಾಡಿದಾಗ ಬರ್ತದೆ. ಅಂಥ ಚಿಂತಕರನ್ನು ಕೂಡಿಸಿದಂಥ ಗುರುಗಳಿಗೆ ಅನಂತ ವಂದನೆಗಳು. ಎಂಥ ವಿದ್ವತ್ಪೂರ್ಣವಾಗಿರುವಂಥ ಇದು ವೇದಿಕೆ, ಎಲ್ಲ ಜನರನ್ನು ಕರೆಸಿ ತತ್ವದ ವಿವೇಚನೆ. ಹಾಗಾಗಿ ನಾವು ಮೊದಲು ಶಿವನ ಸ್ವರೂಪರು ಅನ್ನುವಂಥ ಭಾವ, ಜೊತೆಗೆ ದೇಹದ ದೃಷ್ಟಿಯಿಂದ ನಾವೆಲ್ಲರೂ ಮಾನವರು, ಇನ್ನು ದೇಶದ ದೃಷ್ಟಿಯಿಂದ ನಾವೆಲ್ಲರೂ ಭಾರತೀಯರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಭಾರತೀಯರು ಅನ್ನೋ ಭಾರತೀಯರು ಅನ್ನೋದು ಕೂಡ ಒಂದು ಒಂದು ಶಬ್ದ ಹೇಳ್ತೀನಿ. ಭಾರತೀಯರು ಅಂತಂದರೆ ಬರೀ ಭೌಗೋಳಿಕ ಪ್ರದೇಶದ ವಾಚಕ ಅಲ್ಲಿದು, ಅಲ್ಲಿ ನಾವಿದ್ದವರು ಭಾರತೀಯರು ಹೌದು, ಆದರೆ ನಿಜವಾದ ನಮ್ಮ ಋಷಿಮುನಿಗಳು ಅದಕ್ಕೆ ಅರ್ಥ ಮಾಡಿದ್ದಾರೆ. ಭಾ ಅಂದರೆ ಪ್ರಕಾಶ, ಪ್ರಭಾಕರ್ ಅಂತಿರಲ್ಲ ನೀವು ಸೂರ್ಯನಿ, ಭಾ ಅಂದರೆ ಪ್ರಕಾಶ. ಯಾವ ಪ್ರಕಾಶ? ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶ ಅಂದ್ರೆ ಏನು? ಪರಮಾತ್ಮ. ಭಾ ಅಂದ್ರೆ ಪರಮಾತ್ಮ. ರತಿ, ರತಿ ಅಂದ್ರೆ ಪ್ರೀತಿ, ರತಿಯರು ಅಂದ್ರೆ ಪ್ರೀತಿ ಉಳ್ಳವರು, ಅಂದ್ರೆ ಪ್ರಕಾಶದಲ್ಲಿ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ ಕರೀತಾರೆ. ಪರಮಾತ್ಮನಲ್ಲಿ ಅಪಾರ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ ಕರೀತಾರೆ.